ಶುಭೋದಯ ಮಕ್ಕಳೇ ಕಳೆದ ತರಗತಿಯಲ್ಲಿ ಕಳೆದ ಕ್ಲಾಸ್ ಅಲ್ಲಿ ನೀವು ನೋಡಿದ್ರಿ ಏನ್ ಮಾಡ್ತಾ ಇದ್ರ ಇಲ್ಲಿ ಕನ್ನಡ ಮೌಲ್ವಿಯವರು ತಮ್ಮ ಊರಿನ ಬಗ್ಗೆ ಹೇಳಿದ್ರು ಏನಂತ ಹೇಳಿದ್ರು ತಮ್ಮ ಊರಲ್ಲಿ ಉರ್ದು ಶಾಲೆಗಳು ಇರ್ಲಿಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರುಪ್ಪಾ ಅಂತಂದ್ರೆ ಅವ್ರ ಊರಿನಿಂದ ದೂರದಲ್ಲಿ ಉರ್ದು ಶಾಲೆಗಳಿತ್ತು ಅಲ್ಲಿಂದ ಉಪಾಧ್ಯಾಯರು ಬಂದು ಅವ್ರ ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು ಅವ್ರ ತಂದೆ ವಾರದ ಅಂದ್ರೆ ಅವ್ರ ತಂದೆ ಗೊತ್ತು ಮಾಡಿದ್ರಂತಹ ಉಪಾಧ್ಯಾಯರು ಅವ್ರ ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು ಯಾವಾಗಪ್ಪ ಅಂತಂದ್ರೆ ವಾರದಲ್ಲಿ ಎರಡು ದಿವಸ ಶನಿವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ಅವರು ಪಾಠವನ್ನ ಹೇಳ್ತಾ ಇದ್ರಂತೆ ಇಷ್ಟ ಆಗಿತ್ತಲ್ವಾ ಹಾಗಾದ್ರೆ ಮುಂದೆ ಏನ್ ಡಿಸ್ಕಶನ್ ಆಗತ್ತೆ ಅವರಿಬ್ಬರ ಮಧ್ಯದಲ್ಲಿ ಎಂಬುದನ್ನ ಇವಾಗ ನೋಡೋಣ ಈಗ ಅವ್ರ ಪ್ರಶ್ನೆ ಕೇಳ್ತಾರೆ ಕೊನೆಗೆ ಗುರು ರಾಮಸ್ವಾಮಿ ಅಂಗಾರ ಅವ್ರಿಗೆ ಏನಂತ ಕೇಳ್ತಾರೆ ಕನ್ನಡ ಅಂದ್ರೆ ಭಾರತದ ಕಥೆ ನೀವು ಓದ್ತೀರಾ ಪೂರ್ತಿ ಒಪ್ಪುತ್ತದೆಯೇ ನೀವು ಪೂರ್ತಿಯಾಗಿ ಅದನ್ನ ಒಪ್ಕೋತೀರಾ ನೀವು ನೀವು ಖುರಾನ್ ಓದ್ಬೇಕವ್ರದ ಅವರಲ್ಲ ನಿಮ್ ಧರ್ಮಕ್ಕೆ ವಿರುದ್ಧ ಮಾಡಿದಾಗ ಆಗಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಲೇಖಕರು ಅವಾಗ ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ ಎಂಬುದನ್ನು ನೀವು ಈ ಒಂದು ಕ್ಲಾಸ್ ನೋಡೋಣ ಈಗ ಏನಂತ ಹೇಳ್ತಾರ ಅವರಿಗೆ ಅಂತಂದ್ರೆ ಸಾಹೇಬರು ಇದು ಧರ್ಮದ ಕತೆ ಎಲ್ಲ ನೋಡ್ರಿ ಸಾಹೇಬರು ಅಂತಂದ್ರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಇದು ಧರ್ಮದ ಕತೆ ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು ಎಲ್ಲ ಮತಗಳು ಇರಬೇಕು ನೋಡ್ರಿ ಏನೋ ಧರ್ಮದ ಕತೆ ಎಲ್ಲ ಮತಗಳು ಎಲ್ಲ ಧರ್ಮಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ನೀವು ಅವುಗಳ ಬಗ್ಗೆ ವ್ಯಾಸಂಗ ಅಂದ್ರೆ ಅಭ್ಯಾಸ ಮಾಡ್ಬೇಕು ನೀವು ಎಲ್ಲ ಮತಗಳು ಇರಬೇಕು ಎಲ್ಲಾ ಮತಗಳು ಇರ್ಬೇಕು ತಾನೆ ಒಂದೇ ಆ ಧರ್ಮ ಈ ಧರ್ಮ ಅಷ್ಟೇ ಶ್ರೇಷ್ಠವಾದದಲ್ಲ ಅವಷ್ಟೇ ಇರ್ಬೇಕಂತಲ್ಲ ಎಲ್ಲ ಧರ್ಮಗಳು ಇರಬೇಕು ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ ಎಲ್ಲಾ ಧರ್ಮಗಳಿದ್ರೇನೆ ಸರಿ ಇಲ್ಲದ್ರೆ ಜಗತ್ತೇನಾಗತ್ತೆ ಇದು ರಸಹೀನ ರಸ ಇಲ್ಲದಂತೆ ಈ ದೇಶ ಆಗತ್ತೆ ಈ ಜಗತ್ತು ಆಗತ್ತೆ ಅಂತ ಇಲ್ಲಿ ಸಾಹೇಬರು ಅಂತಂದ್ರೆ ಕನ್ನಡದ ಹೇಳ್ತಾರೆ ಈಗ ಮುಂದೆ ನೋಡ್ರಿ ಏನಂತಾರೆ ಉದ್ಯಾನ ಉದ್ಯಾನದಲ್ಲಿ ಉದ್ಯಾನ ಅಂತಂದ್ರೆ ಗಾರ್ಡನ್ ನಾನಾ ಬಗೆಯ ಹೂ ಹೂಗಳಿರಬೇಕು ನೋಡ್ರಿ ಉದ್ಯಾನವನ ಉದ್ಯಾನವನ ಅಂತಂದ್ರೆ ಗಾರ್ಡನ್ ಅಲ್ಲಿ ಬೇರೆ ಬೇರೆ ಬಗೆಯ ಹೂಗಳಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಅಲ್ವಾ ಗಾರ್ಡನ್ ಅದೇ ರೀತಿ ಒಂದು ಜಗತ್ತಿನಲ್ಲಿ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ನೀವು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳಲು ಬಯಸ್ತಾ ಇದಾರೆ ಇವರು ಆ ಉದ್ಯಾನದಲ್ಲಿ ಉದ್ಯಾನದಲ್ಲಿ ನಾನಾ ಬಗೆ ಹೂಗಳು ಇರಬೇಕು ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ ನೋಡ್ರಿ ಒಂದೇ ಬಗೆ ಹೂಗಳು ಎಲ್ಲೆಲ್ಲೂ ಕಾಣಿಸ್ತಾ ಇದ್ದರೆ ಅದಕ್ಕೆ ಸ್ವಾರಸ್ಯ ಇರತ್ತಾ ಅದಕ್ಕೆ ಸುಂದರವಾದ ರೂಪ ಬರತ್ತಾ ಇಲ್ಲ ಎಲ್ಲ ಮತದಲ್ಲಿ ನೋಡ್ರಿ ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ ಎಲ್ಲಾ ಮತಗಳು ಎಲ್ಲಾ ಮತಗಳಲ್ಲಿ ಉದಾತ್ತವಾದ ಒಂದು ವಿನಯವಾದಂತಹ ತತ್ವಗಳು ಇಲ್ಲಿ ಹೇಳ್ತಾರೆ ಸಾಹೇಬ್ರು ಆಮೇಲೆ ಏನ್ ಹೇಳ್ತಾರೆ ನೋಡ್ರಿ ನಾನು ಮಹಾಭಾರತ ರಾಮಾಯಣ ಭಗವದ್ಗೀತೆ ಕುರಾನ್ ಎಲ್ಲವನ್ನು ಓದಿದ್ದೇನೆ ಏನಂತ ಹೇಳ್ತಾರೆ ಕೊನೆಗೆ ಮತ್ತೆ ನಾನು ಮಹಾಭಾರತ ಓದಿದ್ದೇನೆ ರಾಮಾಯಣ ಓದಿದ್ದೇನೆ ಭಗವದ್ಗೀತೆಯನ್ನು ಓದಿದ್ದೇನೆ ಕುರಾನ್ ಈ ಎಲ್ಲವನ್ನು ಓದಿದ್ದೇನೆ ಎಲ್ಲ ಹೇಳುವುದು ಒಂದೇ ಈ ಎಲ್ಲ ಧರ್ಮಗಳ ಈ ಬುಕ್ಸ್ ಹೇಳುವುದು ಒಂದೇ ಏನಂತ ಹೇಳ್ತಾವು ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು ಎಂದು ಎಂದರು ನೋಡ್ರಿ ಏನಂತ ಹೇಳ್ತಾವೆ ಈ ಧರ್ಮಗಳ ಎಲ್ಲ ಧರ್ಮಗಳು ಮನುಷ್ಯನು ಒಳ್ಳೆಯವನಾಗಿರಬೇಕು ಎಂತ ಹೇಳ್ತವೆ ಅಂತ ಇಲ್ಲಿ ಲೇಖಕರು ಯಾರಿಗೆ ಹೇಳ್ತಾರೆ ಗುರೂರು ರಾಮಸ್ವಾಮಿಂಗ್ಗೆ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಮತ್ತೆ ಹಾಗೆ ಈ ಸಂಭಾಷಣೆ ಪ್ರಾರಂಭ ಆಗತ್ತೆ ಏನಂತ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಎಂದೆ ಅವಾಗ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರಿಗೆ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಎಂದೆ ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾಸ ನೋಡ್ರಿ ಏನಂತ ಹೇಳ್ತಾರೆ ತೃಪ್ತಿಯಿಂದಲೇ ತುಂಬಾ ತೃಪ್ತಿಯಿಂದ ಸಾಟಿಸ್ಫೈ ಆಗಿ ಏನ್ ಅಂತ ಹೇಳ್ತಾರೆ ನನ್ನ ಸಮಾನ ಪಾಠ ಮಾಡುವವರು ಯಾರು ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರೆಂದು ಪಡೆದಿದ್ದೇನೆ ನೋಡ್ರಿ ಏನಂತ ಹೇಳ್ತಾರೆ ಅವಾಗ ನನ್ನಂತ ಟೀಚರ್ ಅಲ್ಲ ನಾನು ಯಾವ ರೀತಿ ಪಾಠ ಮಾಡ್ತೀನೋ ಆ ರೀತಿ ಪಾಠ ಮಾಡೋರು ಯಾರು ಇಲ್ಲ ಅಂತ ಎಲ್ಲರೂ ನನಗೆ ಹೊಗಳ ಎಲ್ಲರಿಂದ ಆ ರೀತಿಯ ಒಂದು ಪ್ರಶಸ್ತಿಯನ್ನ ನಾನು ಪಡೆದಿದ್ದೇನೆ ಅಂತ ಹೇಳ್ತಾರೆ ಇಲ್ಲಿ ಮೌಲ್ಯವರು ಅವಾಗ ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು ಪ್ರೈಮರಿ ಅಂದ್ರೆ ಆ ಈಗ ಅಂದ್ರೆ ಟೀಚ್ ಮಾಡಕ್ ಕೊಡ್ತಾರಲ್ಲ ಹಾಗೆ ಪ್ರೈಮರಿ ಶಾಲೆ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸಮ್ಮೇಳನ ಇತ್ತು ಶಿಕ್ಷಕರ ಸಮ್ಮೇಳನ ಅಂದ್ರೆ ಮೀಟಿಂಗ್ ಇತ್ತು ಆ ಒಂದು ಸಮ್ಮೇಳನದಲ್ಲಿ ನನಗೆ ಒಂದು ಪಾಠ ಮಾಡಲು ಅವಕಾಶ ಕೊಟ್ಟರು ಪಾಠ ಮಾಡುವಂತ ಒಂದು ಕೊಟ್ಟರು ಟಾಪಿಕ್ ಅನ್ನ ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರು ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು ನೋಡ್ರಿ ಅಲ್ಲಿರುವಂತ ಮಕ್ಕಳು ನನ್ನ ಪಾಠವನ್ನು ಯಾವ ರೀತಿ ಆಸಕ್ತಿಯಿಂದ ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರು ಅದೇ ರೀತಿ ಅಲ್ಲಿ ಕೂತಿರುವಂತ ಎಲ್ಲ ಶಿಕ್ಷಕರು ಕೂಡ ನನ್ನ ಪಾಠವನ್ನು ತುಂಬಾನೇ ಇಂಟ್ರೆಸ್ಟ್ ಇಂದ ಆಸಕ್ತಿಯಿಂದ ಕೇಳ್ತಾ ಇದ್ರು ಅಂತ ಸಾಹೇಬರು ಗುರು ರಾಮ್ ಸ್ವಾಮಿ ಅಯ್ಯಂಗಾರ್ಗೆ ಹೇಳ್ತಾರೆ ಆಗ ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ ನೋಡ್ರಿ ಅವಾಗ ಮತ್ತೊಂದು ಪ್ರಶ್ನೆ ಕನ್ನಡದಲ್ಲಿ ಪಾಠ ಏನು ಮಾಡ್ತೀರಿ ಅಂದಾಗ ಈ ಈ ಒಂದು ಮಾತನ್ನ ಹೇಳಿದ್ರು ನೀವು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೀರಂತೆ ಅಂತ ಈ ಒಂದು ಪ್ರಶ್ನೆಗೆ ಆ ಏನಂತ ಹೇಳ್ತಾರೆ ಇಲ್ಲಿ ಮೌಲ್ವಿ ಅಂತಂದ್ರೆ ಸಾಹೇಬರು ಅಂತಂದ್ರೆ ನೋಡ್ರಿ ಎಂದೆ ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ ಒಂದು ಲಕ್ಷ ಜನ ಇರಲಿ ಕಣ್ಣು ಮುಚ್ಚಿ ಒಂದು ಗಂಟೆ ಗುರು ಧ್ಯಾನ ಮಾಡಿದರೆ ಆಯ್ತು ನೋಡ್ರಿ ನಂಗೆ ಎಲ್ಲಿ ಬೇಕಾದ್ರೂ ಒಂದು ಭಾಷಣವನ್ನು ಮಾಡಲು ಹೇಳಿ ನಾನು ಮಾಡ್ತೇನೆ ನನ್ ಮುಂದೆ ಒಂದು ಲಕ್ಷ ಜನ ಇದ್ರೂ ಸರಿ ಕಣ್ಣು ಮುಚ್ಚಿ ಕಣ್ ತೆಗೆದು ಅಂದ್ರೆ ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರು ಧ್ಯಾನವನ್ನು ಮಾಡಿದರೆ ಸಾಕು ಎದುರಿಗೆ ಏನ್ ಕೂತಿರ್ತಾರ ಲಕ್ಷಗಟ್ಟಲೆ ಜನ ಅವ್ರೆಲ್ಲ ಜನರು ಕೂಡ ನನಗೆ ಮಕ್ಕಳಾಗಿಯೇ ತೋರುತ್ತಾರೆ ಮಕ್ಕಳಂತೆ ನನ್ನ ಕಣ್ಣಿಗೆ ಕಾಣಿಸ್ತಾರೆ ಅವರೆಲ್ಲರೂ ಕೂಡ ಅಂತ ಮೌಲ್ವಿ ಅವರು ಹೇಳಿದ್ರು ನಾನು ಕಣ್ ನೋಡ್ರಿ ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ ನೋಡ್ರಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಏನಂತ ನೀವು ಕನ್ನಡದಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದ್ತೀರಾ ನೀವು ಎಂದು ಕೇಳಿದಾಗ ಸಾಹೇಬರು ಹೇಳ್ತಾರೆ ಹೌದು ಓದುತ್ತೇನೆ ಏನಂತ ಹೇಳ್ತಾರೆ ಹೌದು ನಾನು ಓದುತ್ತೇನೆ ನಿತ್ಯ ಮಲಗುವುದಕ್ಕೆ ಮುಂಚೆ ಎರಡು ಗಂಟೆ ಆದರೂ ನಾನು ಓದಲೇಬೇಕು ಏನಂತ ಹೇಳ್ತಾರೆ ದಿನಾಲು ಮಲಗೋಕ್ಕಿಂತ ಮುಂಚಿತವಾಗಿ ಎರಡು ಗಂಟೆ ಆದರೂ ನಾನು ಪುಸ್ತಕನು ಓದಲೇಬೇಕು ಪುಸ್ತಕವನ್ನ ಓದಲೇಬೇಕು ನಾನು ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ ಓದದೆ ಪುಸ್ತಕನು ಓದದೆ ಹಾಗೆ ಮಲ್ಕೊಂಡ್ರೆ ನನಗೆ ನಿದ್ರೆನೇ ಬರುವುದಿಲ್ಲ ಅಂದ್ರೆ ನಿದ್ದೆನೇ ಬರಂಗಿಲ್ಲ ಅಂತ ಹೇಳ್ತಾರೆ ಶ್ರೀ ಡಿ ವಿ ಗುಂಡಪ್ಪನವರ ಉಮರನ ವಸಗೆ ನನಗೆ ಪೂರ್ತಿ ಬಾಯಿಗೆ ಬರುತ್ತದೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು ನೋಡ್ರಿ ಏನಂತ ಹೇಳ್ತಾರೆ ಮೌಲ್ಯವರು ಡಿ ವಿ ಗುಂಡಪ್ಪನವರು ಬರೆದಂತ ಉಮರನ ವಸಗೆ ಈ ಒಂದು ಪುಸ್ತಕ ಏನಿದೆ ಅದು ಪೂರ್ತಿ ಕಂಠಪಾಠ ಹಾಕ್ಬಿಟ್ಟು ನಾನು ಬಾಯಿಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ ಅವಾಗ ಮತ್ತೆ ಈಗ ಮೌಲ್ವಿಯವರವರಿಗೆ ಅವರಿಗೆ ಪ್ರಶ್ನೆ ಮಾಡ್ತಾರೆ ಯಾರಿಗೆ ಅಹ್ ಅಲ್ಲಿ ಕೂತಿರುವಂತ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಸ್ವಲ್ಪ ಹೊತ್ತು ಮೌನವಾಗಿ ಶಾಂತವಾಗಿ ಕೂತ್ಕೊಂಡು ಒಂದು ಪ್ರಶ್ನೆ ಮಾಡ್ತಾರೆ ಏನಂತ ನಿಮ್ಮ ಊರು ಯಾವುದು ಅಂತ ಅವಾಗ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಹೇಳ್ತಾರೆ ನಾನು ಹಾಸನದ ಹತ್ತಿರ ಒಂದು ಹಳ್ಳಿ ಹಾಸನದ ಹತ್ತಿರ ಇರುವಂತ ಒಂದು ಹಳ್ಳಿಯವನು ನಾನು ಅಂತ ಹೇಳ್ತಾರೆ ಆ ಹಳ್ಳಿ ಹೆಸರೇನು ಗೋರೂರು ಎಂದೆ ನಾನು ಗೋರೂರಿಗೆ ಹೋಗಿದ್ದೇನೆ ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರು ಇದಾರೆಲ್ಲ ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ನೋಡ್ರಿ ನಾನು ಕೂಡ ಗೋರೂರ್ಗ್ ಹೋಗಿದ್ದೆ ಅಲ್ಲಿ ಗೋರೂರು ರಾಮ್ ಸ್ವಯಂಗಾರ್ ಅಂತಿದಾರಲ್ಲ ಅವ್ರು ತುಂಬಾ ಚೆನ್ನಾಗಿ ಕತೆ ಕಂಡು ಬರೆಯುತ್ತಾರೆ ಅಂತ ಹೇಳ್ತಾರೆ ಮೌಲ್ಯವರು ಈಗ ಮಾತಾಡೋದು ಯಾರ ಜೊತೆಗೆ ಮೌಲ್ಯವರು ಅವ್ರ ಜೊತೆಗೆ ಬಟ್ ಗೊತ್ತಿಲ್ಲ ಅವ್ರಿಗೆ ಇನ್ನು ಕೂಡ ನೋಡ್ರಿ ಬರೆಯುತ್ತಾರೆ ಅಂತ ಹೇಳ್ತಾರೆ ಎಂದರು ನಾನು ಗೋರೂರ್ಗೆ ಹೋಗಿದ್ದಾಗ ಅವರನ್ನು ಸನ್ ಅಹ್ ಎಂದೆ ನೋಡ್ರಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರು ಅವರು ಏನಂತ ಗೋರೂರಿಗೆ ನೀವು ಹೋಗಿದ್ದೀರಿ ಅಂತ ಹೇಳಿದ್ರಲ್ಲ ಅಲ್ಲಿ ಹೋದಾಗ ಅವರನ್ನ ನೀವು ಬೆಟ್ಟಿ ಆಗಿದ್ದೀರಾ ಸಂಧಿಸಿದ್ದೀರಾ ಅಂತಂದ್ರೆ ಭೇಟಿ ಆಗಿದ್ದೀರಾ ಅವಾಗ ಮೌಲ್ವಿ ಅಂದ ಏನಂತ ಹೇಳ್ತಾರೆ ಇಲ್ಲ ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರ್ಲಿಲ್ಲ ನಾ ಯಾವಾಗ ಗೋರೂರಿಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ನಾ ಇನ್ನೂ ಅವ್ರ ಪುಸ್ತಕಗಳನ್ನ ಓದಿರ್ಲಿಲ್ಲ ಅವ್ರ ಪುಸ್ತಕಗಳನ್ನ ನೋಡಿರ್ಲಿಲ್ಲ ಈಚೆಗೆ ಓದಿದೆ ನೋಡಬೇಕಾದ ಮನುಷ್ಯ ಮನುಷ್ಯರು ಅಂತಂದ್ರೆ ಈಚೆಗೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಈಗೀಗ ನಾನು ಅವ್ರ ಪುಸ್ತಕಗಳನ್ನ ಓದಿದ್ದೇನೆ ಹಾಗಾಗಿ ರಾಮಸ್ವಾಮಿ ಅಯ್ಯಂಗಾರವನ್ನು ಅವರನ್ನ ನೋಡ್ಬೇಕಾದಂತಹ ವ್ಯಕ್ತಿಯವರು ಅಂತ ಹೇಳ್ತಾರೆ ನಾನು ಅವರು ನೋಡ್ರಿ ಏನಂತ ಮುಂದೆ ಗೋರೂರ ಹೇಳ್ತಾರೆ ಅವರು ನಿಮ್ ಎದುರಿನಲ್ಲಿ ಈಗ ಬಂದರೆ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಒಂದ್ ವೇಳೆ ಆ ಗೋರೂರು ರಾಮಸ್ವಾಮಿ ನಿಮ್ ಮುಂದೆ ಬಂದಿದ್ರೆ ಈಗ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಮೌಲ್ವಿ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಮಾಡೋದೇನು ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು ನೋಡ್ರಿ ಏನ್ ಮಾಡೋದು ಅವರನ್ನ ಅತ್ಯಂತ ತುಂಬಾ ಸಂತೋಷದಿಂದ ಆಲಿಂಗನ ಅಂದ್ರೆ ಹಗ್ ಮಾಡ್ಕೋತೀನಿ ನಾನು ಅಂತ ಹೇಳ್ತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಏನಂತ ಹೇಳ್ತಾರೆ ಆಗ ನಾನೇ ಆ ಪ್ರಾಣಿ ಅಂತಂದ್ರೆ ನಾನೇ ಆ ವ್ಯಕ್ತಿ ಅಂತ ಹೇಳ್ತಾರೆ ಮೌಲ್ವಿ ಅಂದ್ರೆ ನಾನೇ ಆ ಪ್ರಾಣಿ ಅಂತ ಹೇಳಿದಾಗ ಮೌಲ್ವಿ ಅವ್ರು ಏನು ಹೇಳ್ತಾರೆ ಸಾಹೇಬ್ ಸಾಹೇಬರು ನಿಜವಾಗಿಯೂ ನನ್ನನ್ನು ಅಲಂಗಿಸಿ ಕೊಂಡು ಬಿಟ್ಟರು ಅಂದ್ರೆ ಹಗ್ ಮಾಡ್ಕೊಂಡ್ಬಿಡ್ತಾರೆ ನೀ ಅದೇ ನೀನ್ ವ್ಯಕ್ತಿ ಅಂತ ಹೇಳಿದಾಗ ತಕ್ಷಣನೇ ಅವನನ್ನ ಹಗ್ ಮಾಡ್ಕೊಂಡ್ಬಿಡ್ತಾರೆ ಇವತ್ತೇ ಸುದಿನ ಇವತ್ತೇ ಸುದಿನ ದೇವರ ದಯೆ ನಾವಿಬ್ಬರು ಸೇರಿದ್ರು ದೇವರ ದಯದಿಂದ ನಾವಿಬ್ರು ಕೂಡ ಇಲ್ಲಿ ಸೇರಿದೀವಿ ಅಂತ ಹೇಳ್ತಾರೆ ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ ಮತ್ತಾವ ದಿನ ಮಾಡುತ್ತಾನೋ ಎಂದರು ನೋಡ್ರಿ ಪುನಃ ನಮ್ಮಿಬ್ಬರನ್ನ ಸೇರಿಸುವಂತಹ ಕೆಲಸವನ್ನು ಅವನು ಮತ್ತೆ ಯಾವಾಗ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಆಲಂಗಿಸಿಕೊಂಡು ಈ ಮಾತುಗಳನ್ನ ಆಡ್ತಾರೆ ಆಗ ಕೊನೆಗೆ ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು ನೋಡ್ರಿ ಸಾಹೇಬರು ಗೌರವರಿಗೆ ಹೀಗನ್ಸತ್ತೆ ಮೌಲ್ವಿಯವರು ಮತ್ತು ನಾನು ತುಂಬಾ ದಿನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದೆವು ಅಂತ ಭಾವನೆಗಳು ಉಂಟಾಗತ್ತೆ ಅವ್ರ ಮನಸ್ಸಲ್ಲಿ ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಡು ಬೀಳ್ಕೊಂಡು ಹೊರಟು ಹೋದರು ಮುಂದಿನ ಬಸ್ ನಿಲ್ದಾಣ ಅಂದ್ರೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಬಸ್ ಇಂದ ಇಳಿದು ಹೋಗ್ಬಿಡ್ತಾರೆ ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದ ಇದ್ದಕ್ಕಿದ್ದಂತೆ ಮರೆಯಾಯ ಮರೆಯಾದಂತೆ ಭಾಸವಾಯ್ತು ನೋಡ್ರಿ ನನ್ನ ಜೊತೆ ಇಷ್ಟೋತ್ತಾಗಿ ಮಾತಾಡ್ಕೊಂತು ಚೆನ್ನಾಗಿ ಬಂದಿದ್ರಲ್ಲ ಆ ಒಂದು ಸುಗಂಧ ಈಗ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಯ್ತಲ್ಲ ಅಂತ ಗೋರೂರು ರಾಮಸ್ವಾಮಿ ಅಯ್ಯಂಗಾರಿಯವರಿಗೆ ಅನಿಸ್ತು ಮಕ್ಕಳೇ ಹಾಗಾದರೆ ಈ ಒಂದು ಪಾಠ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಟೆಸ್ಟ್ ಬುಕ್ ಟೆಸ್ಟ್ ಬುಕ್ಗಳನ್ನ ತಗೊಂಡಿದ್ರೆ ನೀವೇನು ಮಾಡ್ರಿ ಈ ಕನ್ನಡ ಮೌಲ್ವಿ ಈ ಪಾಠವನ್ನು ಇನ್ನೊಮ್ಮೆ ಓದ್ಬಿಡಿ ಅರ್ಥ ಆಯ್ತಾ ಮಕ್ಕಳೇ ಹಾಗಾದ್ರೆ ಇದ್ರ ಮೇಲೆ ಒಂದು ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ನೀವೇ ಒಂದು ನಿಮ್ಮದಾದಂತ ಒಂದು ಸಣ್ಣ ಕಥೆಯನ್ನ ಮಾಡಬೇಕು ಪ್ರಿಪೇರ್ ಮಾಡಬೇಕು ಏನು ಚಟುವಟಿಕೆ ಮಾಡಬೇಕು ನೀವು ಇಲ್ಲಿ ನೋಡ್ರಿ ಯಾವ ರೀತಿ ಹಗ್ ಮಾಡ್ಕೋತಾರೆ ಕೊನೆಗೆ ಇವರು ಯಾರ್ಯಾರು ಮೌಲ್ವಿ ಮತ್ತು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಯಾವ ರೀತಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮಾಸ್ತಿ ಇವರೆಲ್ಲ ಸಣ್ಣ ಕಥೆಗಳನ್ನ ಬರಿತಾ ಇದ್ರೋ ಅದೇ ರೀತಿ ನೀವು ಸ್ವಂತ ನಿಮ್ದೇ ಆದ ಒಂದು ಸಣ್ಣ ಕಥೆಯನ್ನು ಬರೀರಿ ಅದು ಯಾವ್ದ್ರ ಬಗ್ಗೆಯೂ ಆಗಿರ್ಬೋದು ಉದಾಹರಣೆ ನಿಮ್ ಬದುಕಿನ ಬಗ್ಗೆ ಆಗಿರ್ಬೋದು ಯುದ್ಧದ ಬಗ್ಗೆ ಆಗಿರ್ಬೋದು ಅಥವಾ ಈ ಕರೋನಾ ವೈರಸ್ ರೋಗ ಕೂಡ ಅದ್ರ ಬಗ್ಗೆನೂ ಆಗಿರ್ಬೋದು ಅದರ ಪರಿಣಾಮಗಳಾಗಿರ್ಬೋದು ಯಾವುದೇ ಒಂದು ನಿಮ್ಗೆ ಇಷ್ಟನೋ ಅದೇ ರೀತಿ ಒಂದು ಸಣ್ಣ ಕಥೆಯನ್ನು ನಿಮ್ಮ ಒಂದು ನೋಟ್ಬುಕ್ ಅಲ್ಲಿ ಬರೀರಿ ಮಕ್ಕಳೇ ಧನ್ಯವಾದಗಳು